ಏನಾಯ್ತಮ್ಮಾ? ರಿಂಗ್ ಆಗಿ ಕಟ್ ಆಯ್ತು ತಾತ. ಆಹಾ, ಒಂದ್ ವೇಳೆ ಇಲ್ಲೇ ಬರ್ತಾ ಇದಾರೋ ಏನೋ. ಹೌದು ತಾತ, ಹಾಗೆ ಇರುತ್ತೆ. ನೀವು ಅಕ್ಕನು ಪೂಜೆ ತಯಾರಿ ಮಾಡಿ, ನಾನು ಹೋಗಿ ಆಚೆ ನೋಡ್ತೀನಿ. ಅವ್ರ ಬಂದ ತಕ್ಷಣ ಕರ್ಕೊಂಡ್ ಬರ್ತೀನಿ. ಸರಿ ಸರಿ ಕಾ. ಸರಿ ಬಾಮ್ಮ, ಹೋಗೋಣ. ಎತ್ತ ಗಾಡಿ. ಹೇಮಾ ಆಫೀಸರ್ ನಿನ್ ರೂಟಲ್ಲೇ ಬರ್ತಾ ಇದಾರೆ. ಬ್ಲಾಕ್ ಮಾಡ್ತೀನಿ. ಅವಳನ್ನು ಬಿಡಬಾರ್ದು, ನೋಡ್ಕೋ. ನನ್ನ ದಾಟಿ ಆಫೀಸರ್ಗೆ ಹೋಗಕ್ಕಾಗಲ್ಲ, ನಾವು ಹಿಂದೆನೆ ಬರ್ತಾ ಇದ್ದೀವಿ. ಸರಿ ಅಣ್ಣ, ಆಮೇಲೆ ಮಾಡ್ತೀನಿ. ಹಾ, ಫಾಸ್ಟ್ ಆಗಿ ಹೋಗೋ. ಆಯ್ತಣ್ಣ, ಇವತ್ ಮುಗಿಸ್ಬೇಕು ಅವ್ರನ್ನ. ಹೋಗು ಹೋಗು ಹೋಗು. ಸರ್, ಏನು ಹೇಳಿದ ಕೆಲ್ಸನ ಮಾಡಿ ಮುಗಿಸಿದ್ರ? ಇಲ್ಲ ಸರ್, ಆ ಹೆಂಗ್ಸು ಹುಷಾರಾಗಿ ತಪ್ಪಿಸ್ಕೊಂಡ್ಬಿಟ್ಲು. ನಾವು ಹಿಂದೆನೆ ಫಾಲೋ ಮಾಡ್ತಿದೀವ್ ಸರ್, ಸ್ವಲ್ಪ ಹೊತ್ತಲ್ಲೇ ಹಿಡಿದು ಬಿಡ್ತೀವಿ ಸರ್. ಬುದ್ಧಿ ಇಲ್ದವನೆ, ಇಲ್ಲಿ ಟೈಮ್ ಆಗ್ತಿದೆ, ನೀವು ನೋಡಿದ್ರೆ ಈಗ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೀರಾ? ಏಯ್, ಆ ಹೆಂಗ್ಸು ಕೋರ್ಟಿಗೆ ಬಂದ್ಲು ಅಂದ್ರೆ ನಾನ್ ನಿಮ್ಮನ್ ಬಿಟ್ರು ನನ್ನ ಅಕ್ಕ ಯಾರನ್ನು ಜೀವಂತ ಉಳಿಸಲ್ಲ. ನೆನಪಿದೆ ತಾನೆ? ಚೆನ್ನಾಗ್ ನೆನಪಿದೆ ಸರ್. ಇನ್ ಐದೇ ನಿಮಿಷದಲ್ಲಿ ಅವಳನ್ನ ತಡೆದು ನಿಲ್ಸಿ ನಾನೇ ನಿಮಗ್ ಫೋನ್ ಮಾಡ್ತೀನಿ ಸರ್. ಹ್ಮ್, ಕೆಲ್ಸ ಮುಗಿಸ್ಬಿಟ್ ಮಾಡು. ಸರಿ ಸರ್. ಬುದ್ಧಿ ಇಲ್ದವರು. ಏಯ್, ನಿನಗೆ ಜೀವದ ಮೇಲೆ ಆಸೆ ಇದೆಯೋ ಇಲ್ವೋ, ಬೇಗ ಹೋಗೋ. ಏನಮ್ಮ, ಇನ್ನೂ ಬರ್ಲಿಲ್ವಲ್ಲ? ನಮ್ ಫೋನಿಂದ ಮಾಡಿದ್ರೆ ಎತ್ತಲ್ಲ, ನಾವು ಬೇರೆ ಏನಾದ್ರೂ ಐಡಿಯಾ ಮಾಡ್ಬೇಕು. ಆಫೀಸರ್ ಕೋರ್ಟ್ಗೆ ಹೋಗೋಕ್ ಮುಂಚೆ ಅವಳನ್ನ ಮುಗಿಸ್ಬಿಡ್ಬೇಕು. ಅಡ್ಡ ಹಾಕ, ನಿಲ್ಸೋ ನಿಲ್ಸೋ ನಿಲ್ಸೋ.
ನೀವ್ ಹೆಂಗಿ ಕಾರಕ್ ಬಂದ್ರೆ? ಹೇಮಾ ಎಲ್ಲೇ? ಹೇಮಾ? ಹೇಮಾ ಯಾರು ಅಂತ ನನಗ್ ಗೊತ್ತಿಲ್ಲ. ಏನ್ ಅರ್ಜುನ್, ಹೇಮಾ ಯಾರು ಅಂತ ನಿನಗ್ ಗೊತ್ತಾ? ಇಲ್ಲ ಗೊತ್ತಿಲ್ಲ ಅದ್ಕೆ. ಗೊತ್ತಿಲ್ಲ. ಏನ್ ನಾಟಕ ಆಡ್ತಿದ್ದೀರಾ? ಈಗ ನಿಜನ ಹೇಳ್ತೀರಾ ಇಲ್ವಾ? ನಿಜನ ಹೇಳೋದಿಲ್ವಾ? ಹೇಗ್ ಹೇಳಿಸ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಏಯ್ ಅಣ್ಣ, ಅವನ್ನ ಹೊಡೆದಾಕಿ ಇವ್ರನ್ನ ಎಳ್ಕೊಂಬಾರ. ಸರಿ ಅಣ್ಣ. ಹೇಮಾ ಎಲ್ಲಿದ್ದಾಳೆ ಅನ್ನೋ ನಿಜ ತಾನಾಗೆ ಹೊರಗ್ ಬರುತ್ತೆ. ಏನ್ ಒಬ್ರನ್ನೊಬ್ರು ನೋಡ್ಕೊಂಡು ನಿಂತಿದ್ದೀರಾ? ನಿಜ ಏನು ಅಂತ ಹೇಳ್ತೀರಾ ಇಲ್ವೋ? ಮನೆಯಲ್ಲಿದ್ದವಳು ಇಲ್ಲಿಗೆ ಹೇಗ್ ಬಂದ್ಲು? ನೀವಿಲ್ ಏನ್ ಮಾಡ್ತಿದ್ದೀರಾ? ಪೊರ್ಕಿಗಳ ತರ ನೀವಿಲ್ ಬೀದಿ ಬೀದಿ ಸುತ್ತ ಇದ್ರೆ ನಿಮ್ಮನ್ ಹೊಡೆಯಕ್ಕೆ ನಾವ್ ಬೀದಿಗ್ ಬರ್ಲೇಬೇಕಲ್ಲ. ಏನ್ ಹೇಳ್ದೆ? ನಮ್ಗೆ ಹೊಡಿತೀರಾ? ಒಳ್ಳೇದ್ ಮಾಡಕ್ ಹೊರಟಿರೋ ಇಂಥವ್ರನ್ನ ರೋಡ್ ಅಲ್ಲಿ ನಿಲ್ಸಿ ತಕ್ರಾರ್ ಮಾಡಿದ್ರೆ ಹೊಡಿದ ಇನ್ನೇನ್ ಮಾಡಕ್ಕಾಗತ್ತೆ? ಏನೇ ನೋಡ್ತಾ ನಿಂತಿದ್ದೀರಾ? ನಿಮ್ ನಿಮ್ ಗಂಡದ್ರಿಗೆ ಸರಿಯಾಗಿ ಅಮ್ಮ ಅವ್ರ ಮಕ್ಳಿಗೋಸ್ಕರ ಕಷ್ಟ ಪಡ್ತಿದ್ದಾರೆ. ಎಲ್ರು ಮಕ್ಳಿಗೋಸ್ಕರ ತಾನೇ ಕಷ್ಟ ಪಡೋದು? ದುಡ್ಡಿಗೋಸ್ಕರ ಈ ತರ ಕೆಲಸ ಮಾಡ್ತಿದ್ಯಾ? ಏ ಗುಂಗ್ರು, ಏನು ಒಂದ್ ಲೀಟರ್ ಹಾಲ್ ಎಷ್ಟು? ನನ್ಗೇನೆ ಗೊತ್ತು, ನೀನ್ ತಾನೇ ತರೋದು. ಒಂದ್ ಕೆಜಿ ಅಕ್ಕಿ ಎಷ್ಟು? ಅಣ್ಣಪ್ಪನ ಅಂಗಡಿಗೆ ಹೋಗಿ ಕೇಳ್ಕೊಂಡ್ ಬರ್ಲಾ. ಒಂದ್ ಕೆಜಿ ಬೇಳೆ ಎಷ್ಟು ಗೊತ್ತಾ? ದಿನಸಿ ಅಂಗಡಿಲಿ ಹೋಗಿ ಕೇಳೆ, ನನ್ನೇನ್ ಕೇಳ್ತೀಯಾ? ಚೆನ್ನಾಗ್ ಸಾಂಬಾರ್ನ ಹೊಟ್ಟೆ ತುಂಬ ಕುಡಿತಿಯಲ್ಲ. ಸರಿ, ಡೈಲಿ ಕುಡಿಯೋ ಎಣ್ಣೆ ಬೆಲೆ ಎಷ್ಟು? ಅದೆಲ್ಲ ಚೆನ್ನಾಗ್ ತಿಳ್ಕೊಂಡು ಚೆನ್ನಾಗ್ ತಗೋ. ನೀವ್ ಮಾಡಿದ ಕೆಲ್ಸಕ್ಕೆ ನಿಮ್ಗೆ ಇದೇ ಬೀಳ್ಬೇಕು. ಏ ಕುಡೀರ ಚೆನ್ನಾಗಿ ಕುಡೀರ. ಈ ಜುಟ್ಟು ಊರೆಲ್ಲ ವಸೂಲಿ ಮಾಡ್ತಿಯಲ್ಲ, ಎಲ್ಲರಿಗೂ ಕಿತ್ತು ತಿಂತಿಯಲ್ಲ, ಚೆನ್ನಾಗಿ ಸಂಪಾದನೆ ಮಾಡ್ತಿಯಲ್ಲ, ಇನ್ಯಾಕೋ ಅರ್ಧಿರ ಅಮ್ಮ? ಇದು ಫ್ಯಾಷನ್ ಅಮ್ಮ, ಎಲ್ಲರೂ ಇದೇ ತರ ಹಾಕ್ತಾರೆ. ಹೌದೌದು, ಇಂಗ್ಲಿಷ್ ದೇವನ ಇವನು. ಅಯ್ಯೋ ಸಾಕು, ನಿಲ್ಸಿ. ಈಗ ತಗೊಂಡಿರೋ ಏಟ್ಗೆ ಖಂಡಿತ ಬದ್ಲಾಗಿರ್ತಾರೆ. ನಮ್ಮನ್ ಕ್ಷಮಿಸ್ಬಿಡಮ್ಮ, ಇನ್ಮೇಲೆ ಈ ತರ ಎಲ್ಲ ಮಾಡೋದಿಲ್ಲ ಕಣಮ್ಮ. ಅಮ್ಮ ನೀವ್ ಹೋಗಿ. ಹೌದಮ್ಮ, ಥ್ಯಾಂಕ್ಸ್. ನೀವ್ಯಾಕಮ್ಮ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಾವೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಸರಿಯಾಗಿ ಹೊಡೆದ್ಬಿಡ್ಲು. ನೀವೇ ಹೇಳ್ತೀರಾ ಅಮ್ಮ, ಹೋಗ್ ಬನ್ನಿ ನೀವು. ಬರ್ತೀನಿ, ಹೋಗ್ ಬನ್ನಿ. ಬರ್ತೀನಮ್ಮ. ಜಯ ನಿಮ್ಗೇನಮ್ಮ, ಹೋಗೋಣ. ಸರಿ ಅದ್ಕೆ ಸರಿ, ಹಾಗಾದ್ರೆ ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಒಂದ್ ಅರ್ಜೆಂಟ್ ಕಾಲ್ ಮಾಡ್ಬೇಕು, ನಿಮ್ ಫೋನ್ ನನಗೆ ಕೊಡ್ತೀರಾ? ಹ್ಮ್, ತಗೊಳ್ಳಿ. ಥ್ಯಾಂಕ್ ಯು. ಪರವಾಗಿಲ್ಲ. ಹಲೋ, ನಾನ್ ವನಿತಾ ಮಾತಾಡೋದು. ಏನ್ ವನಿತಾ? ಅಕ್ಕ ಸೆಲ್ಲಿಂದ ಮಾಡಿದ್ರೆ ಫೋನ್ ತೆಗಿಯಲ್ವಾ? ವನಿತಾ, ನಾನೊಂದ್ ಮುಖ್ಯವಾದ ಕೆಲ್ಸದ ಮೇಲಿದ್ದೀನಿ. ಮೊದ್ಲು ಏನ್ ವಿಷಯ ಅಂತ ಹೇಳ್ತೀಯಾ? ನಿಮ್ಗೋಸ್ಕರನೇ ಅಕ್ಕ ತಾತ ನಾನು ಮೂರ್ ಜನ ವೇಟ್ ಮಾಡ್ತಿದ್ದೀವಿ. ನಾನ್ ನಿನ್ನೆ ಬರೋಲ್ಲ ಅಂತ ಹೇಳದ್ನಲ್ಲ, ಮತ್ತ್ಯಾಕಿನ್ನು ವೇಟ್ ಮಾಡ್ತಾ ಇದ್ದೀರಾ? ನೀವ್ ಹೇಗೋ ಬರ್ತೀರಾ ಅನ್ನೋ ನಂಬಿಕೆಯಿಂದ ಅಕ್ಕ ನಮ್ಮನ್ ಕರ್ಕೊಂಡ್ ಬಂದ್ಲು. ನೀವ್ ಬರ್ದೇ ಇರೋದ್ ನೋಡಿ ತಾತ ರೇಗಾಡಕ್ ಶುರು ಮಾಡಿದ್ರು. ಅದನ್ ನೋಡಿ ಸಂಕಟ ತಡಿಯಕಾಗ್ದೆ ಅಕ್ಕ ತಲೆ ತಿರುಗ್ ಬಿದ್ಬಿಟ್ಟಿದ್ದಾಳೆ. ಏನ್ ಹೇಳ್ತಿದ್ಯಾ ವನಿತಾ? ನಾನೇನು ಅಂತ ಹೇಳಿ,
ಈಗಾಗ್ಲೇ ತಲೆ ತಿರುಗ್ ಬಿದ್ದಿದ್ದಾಗ ಈ ತರ ಇನ್ನೊಂದ್ಸಲ ಆಗ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ನೀವೇನು ಅಂದ್ರೆ ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಅವಳನ್ನ ಹೀಗ್ ಮತ್ತೆ ತಲೆ ತಿರುಗ್ ಬೀಳೋ ಹಾಗೆ ಮಾಡ್ತಿರಲ್ಲ. ವನಿತಾ, ಈಗ ಲಕ್ಷ್ಮಿ ಹೇಗಿದ್ದಾಳೆ? ನೀರ್ ಚುಮುಕ್ಸಿ ಎಬ್ಬರ್ಸ್ ಕೂರ್ಸಿದೀವಿ, ಮತ್ತೆ ಯಾವಾಗ ತಲೆ ತಿರುಗ್ ಬೀಳ್ತಾಳೆ ಅಂತ ಗೊತ್ತಿಲ್ಲ. ಅದಕ್ ಮುಂಚೆ ನೀವೇ ಬಂದ್ರೆ ಒಳ್ಳೇದು, ಇಲ್ಲಾಂದ್ರೆ ತಾತ ಮಹಾಕನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಅದು ಬೇರೆ ಭಯ ಆಗ್ತಿದೆ. ನೀವು ಚೆಕ್ ಅಂತ ಇಲ್ಲಿಗೆ ಬಂದು ಹೋಗಿ. ಸರಿ ವನಿತಾ, ನಾನೀಗ್ಲೇ ಬರ್ತೀನಿ. ಖಂಡಿತ ಬರ್ತೀರಾ ತಾನೆ? ಬರ್ತೀನಿ, ಫೋನ್ ಇಡು. ಹಾ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್, ಬರ್ತೀನಿ.